ನಾವೆಲ್ಲರೂ ಬಹಳ ಎಕ್ಸೈಟೆಡ್ ಆಗಿದ್ದೀವಿ ಸದ್ಗುರುಗಳ ಈ ಸೆಷನ್ಗೆ. ಇವೆಲ್ಲ ಯುವಜನರು, ಇದನ್ನ ಮಾಡಬೇಕು. ಹೇಗಾದ್ರೂ ಒಂದು ಜಾಗವನ್ನ ಹುಡುಕಿ, ಅದು ನಿಮಗೆ ಸಪೋರ್ಟಿವ್ ಆಗಿರಬೇಕು. ಆದ್ರೆ ನಿಮ್ಮನ್ನ ಪ್ರಭಾವಿಸಬಾರದು. ಸ್ನೇಹಿತರ ಪ್ರಭಾವ ಇರಬಾರದು, ಪ್ರೊಫೆಸರ್ಗಳ ಪ್ರಭಾವ ಇರಬಾರದು, ಹೆತ್ತವರ ಪ್ರಭಾವ ಇರಬಾರದು, ಸಮಾಜದ ಪ್ರಭಾವ ಇರಬಾರದು. ಕನಿಷ್ಠ 3-10 ದಿನ ಕಳೀರಿ, ನಿಮಗೆ ಅಗತ್ಯ ಅನಿಸಿದಷ್ಟು. ಮತ್ತೆ ನೋಡಿ ನಿಮಗೆ ಜೀವನದಲ್ಲಿ ನಿಜವಾಗ್ಲೂ ಏನ್ ಮಾಡಬೇಕು ಅಂತ. ಬದುಕಿನ ಕೊನೆಯಲ್ಲಿ ಹಿಂತಿರುಗಿ ನೋಡಿದಾಗ ಸಾರ್ಥಕವಾದ ಮನುಷ್ಯರಾಗಿ ಮರಣವನ್ನು ಅಪ್ತೀರಾ, ಇದನ್ನ ನೀವು ಪರಿಗಣಿಸಬೇಕು. ಯಾಕಂದ್ರೆ ಇದು ನಿಮ್ ಬದುಕು, ನೀವೇ ಅದು ಅಮೂಲ್ಯ ಅಂತಂದ್ರಿ. ಇದು ಅಮೂಲ್ಯವಾದ ಜೀವನ ಆದ್ರೆ ಅದಕ್ಕೆ ಒಂದು ಮಟ್ಟದ ಪರಿಗಣನೆ ಮತ್ತು ಗಮನ ಬೇಕು. ಜನರು ಅವರೊಂದಿಗೆ ಕನೆಕ್ಟ್ ಆಗ್ತಿದ್ದಾರೆ. ಸ್ಟೂಡೆಂಟ್ ಸದ್ಗುರು ಮೇಲೆ ಫಿದಾ ಆಗ್ಬಿಟ್ಟಿದ್ದಾರೆ. ನಂಗನ್ಸುತ್ತೆ ಅವ್ರು ಒಂಥರ ಬುದ್ಧನ್ ಹಂಗೆ. ನಮ್ಗೆಲ್ಲ ಸದ್ಗುರು ಯುವಜನರ ಹೊಸ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ.